ಎಸ್ ಮುಂದೆ ಮುಂದಿನ ಕ್ಷೇತ್ರ ಪದ್ಮನಾಭನಗರ ಸಾಮ್ರಾಟ್ ಅಶೋಕ್ ಅವರ ಕ್ಷೇತ್ರ. ಅಶೋಕ್ ಅವರು 32,000 ಓಟಲ್ಲಿ ಜೆ ಡಿ ಎಸ್ ನ ವಿ ಕೆ ಗೋಪಾಲ್ ವಿರುದ್ಧ ಗೆದ್ದಿದ್ರು. ಈ ಬಾರಿ ಆರ್ ಅಶೋಕ್ ಅಥವಾ ಎಲ್ ಶ್ರೀನಿವಾಸ್. 38 ಟಿಕೆಟ್ ಮಿಸ್ ಮಾಡಿದವರನ್ನ ನೆನಪಾದಾಗ ನಂಗೆ ಅಶೋಕ್ ಕೂಡ ನೆನಪಾಗ್ತಾರೆ. ಎಸ್, ಯಾವ ಕಾರಣಕ್ಕೆ ಅಂತಂದ್ರೆ ಆಯ್ತು ಇನ್ನು ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ. 96 ಎಮ್ ಎಲ್ ಎ ಆಗೋರು ಅಶೋಕ್. ಹೌದು ಸರಿ, ಸುಮಾರು ಒಂದು 18-17 ವರ್ಷ, 18 ವರ್ಷ ಸೊ 18 ವರ್ಷ ಎಮ್ ಎಲ್ ಎ ಆಗೋರು ಬಿಜೆಪಿಯಿಂದ. ಸೊ ಎಲ್ ಶ್ರೀನಿವಾಸ್ ಅಂತ ಉಪಮೇಯರ್ ಆಗಿದ್ರು, ಅವ್ರ ಹೆಸರು ಕೂಡ ಕೇಳ್ಬರ್ತದೆ ಬಿಜೆಪಿನಲ್ಲಿ. ಅಂಡ್ ಕಾಂಗ್ರೆಸ್ ಇಂದ ರಘುನಾಥ್ ನಾಯ್ಡು ಹಾಗೆ ಸಂಜಯ್ ಗೌಡ. ಸಂಜಯ್ ಗೌಡರು ಡಿ ಕೆ ಶಿವಕುಮಾರ್ ಅವ್ರ ಹ್ಯಾಂಡು, ನಿರ್ಮಾಪಕ, ಸಿನಿಮಾ ಇಂಡಸ್ಟ್ರಿ ಓಡಾಡ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ಕೊಂಡವ್ರೆ. ಇನ್ನು ಜೆ ಡಿ ಎಸ್ ಇನ್ನು ಅಷ್ಟಾಗಿ ಆ ಮಟ್ಟಿಗೆ ಇದು ಮಾಡ್ಕೊಂಡಿಲ್ಲ. ಇಲ್ಲಿ ಕೂಡ ಲಾಸ್ಟ್ ಟೈಮ್ ಜೆ ಡಿ ಎಸ್ ಓಟ್ ತಗೊಂಡಿದ್ರು. ಆರ್ ಅಶೋಕ್ ಚುನಾವಣೆ ಮತದಾರನ ಮತ ಕೇಳಿದ್ರ ಜೊತೆಗೆ ಅಪೋಸಿಷನ್ ಪಾರ್ಟಿಯವ್ರನ್ನು ಕೂಡ ಕ್ಯಾಂಡಿಡೇಟ್ ಹಾಕಿ ಅಂತ ಕೇಳ್ತಾರೆ. ಹಿಂಗೆ ಹೌದು, ನೀವು ಎಷ್ಟನ್ನೊಂದು ಮನೆ ಅಲಿಬೇಕು, 2,00,000 ಓಟರ್ ರೀಚ್ ಮಾಡಬೇಕು. ಅದ್ರ ಬಂದು 2 ಪಾರ್ಟಿಯವ್ರು ರೀಚ್ ಆದ್ರೆ ಸಾಕು, ಚುನಾವಣೆ ಆಗುತ್ತೆ. ಫೈಟ್ ಮಾಡಿ ಗೆಲ್ಲಕ್ಕಿಂತ ಕೆಲವರು ಫಿಕ್ಸ್ ಆಗಿ ಗೆಲ್ತಾರೆ. ಸೊ ಹಾಗಾಗಿ ಇಲ್ಲಿ ಪದ್ಮನಾಭ ನಗರ ಫೈಟ್ ಎನ್ನೋದಕ್ಕಿಂತ ಫಿಕ್ಸ್ ಫಿಕ್ಸ್ ಚುನಾವಣೆ ನಡೀತಾ ಇತ್ತು. ಬಟ್ ಈ ಸಲ ಆತರ ಎಲ್ಲ ಕಾಣ್ತದೆ. ಸಂಜಯ್ ಗೌಡ ಅಂಡ್ ಅಶೋಕ್ ಆಗ್ಲೇ ಹೇಳಿದೆ, ಪದ್ಮನಾಭ ನಗರಕ್ಕಿಂತ ಅವ್ರಿಗೆ ದೊಡ್ಡಬಳ್ಳಾಪುರ ಹೆಸರು, ಕನಕಪುರದ ಹೆಸರು, ಬೇರೆ ಕಡೆ ಹೋಗಿ ನಿಂತ್ಕೊಂಡು ಮಂಡ್ಯದ ಹೆಸರು ಎಲ್ಲ ಕೇಳಿ ಬರ್ತಾ ಇದೆ. ಒಕ್ಕಲಿಗ ಅಂತ ನಾನ್ ಡಿ ಸಿ ಎಂ, ಒಕ್ಕಲಿಗ ಅಂತ ನನ್ಗೊಂದು ಕೋಟ ಅನ್ನರು ಅಶೋಕ್. ಅವತ್ತಿನ ಮಾಗಡಿ ಬಾಲಕೃಷ್ಣ ಬಿಜೆಪಿಲಿ ಉಳ್ಕೊಂಡ್ರೆ ಮಾಗಡಿ ಬಾಲಕೃಷ್ಣ ಸೀನಿಯರ್ ಒಕ್ಕಲಿಗರಲ್ಲಿ, ಮಾಗಡಿ ಬಾಲಕೃಷ್ಣ ಉಳಿದೇ ಇರೋ ಕಾರಣ ಅಶೋಕ್ ಸೀನಿಯರ್ ಆಗಿದ್ದಾರೆ. ಆಮೇಲೆ ಆರ್ ಅಶೋಕ್ ದೊಡ್ಡಬಳ್ಳಾಪುರ, ಅದೇನಾರ ಎಡವಟ್ ಆಗುತ್ತೆ, ಬಿ ಟಿ ಎಮ್, ಕನಕಪುರ, ಮಂಡ್ಯ, ಇಲ್ಲಿಗೆ ಹೋಗಿ ಸಾಕು, ನೀವು ಒಂದು ಕ್ಷೇತ್ರ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ಅಶೋಕ್ ಇಲ್ಲ ಅಂದ್ರೆ ಇಲ್ಲಿ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯತೆ ಇದೆ. ಸೊ ಕಾರಣಕ್ಕೆ ಸೊ ಈಗ ಸದ್ಯಕ್ಕೆ ಇಲ್ಲಿ ಬಿಜೆಪಿಯಿಂದ ಅಶೋಕ್ ಅಥವಾ ಎಲ್ ಶ್ರೀನಿವಾಸ್ ಅಂಡ್ ಕಾಂಗ್ರೆಸ್ ಇಂದ ಸಂಜಯ್ ಗೌಡ ಅಥವಾ ರಘುನಾಥ್ ನಾಯ್ಡು ಹೀಗಿದೆ. ಸದ್ಯಕ್ಕೆ ಈ ಒಂದು ಪದ್ಮನಾಭನಗರ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.